ಪ್ರತಿದಿನ ಸಿದ್ದರಾಮಯ್ಯನವರು ಹಿಂದೂ ಧರ್ಮದ ಹವೇಳನ ಮಾಡೋ ಅಂತದ್ದೇ ಅವರ ಚಾಳಿ ಆಗೋದು. ಒಂದ ಕಡೆ ಮಾಂಸ ತಿಂದು ದೇವಸ್ಥಾನಕ್ಕೆ ಹೋಗ್ತೀನಿ, ಏನು ಮಾಂಸ ತಿನ್ನಬಾರ್ದ, ಮಧ್ಯಾಹ್ನ ತಿಂದು ಸಂಜೆ ಹೋಗಬಾರ್ದ, ರಾತ್ರಿ ತಿಂದು ಬೆಳಗ್ಗೆ ಹೋಗಬಾರ್ದ, ಈ ಥರದ್ದೆಲ್ಲ ಪ್ರಶ್ನೆಗಳನ್ನ ಹೇಳಿ ಒಂದು ಗೊಂದಲವನ್ನ ಉಂಟು ಮಾಡಿದ್ದಾರೆ. ಈಗ ಆಹಾರದ ಪದ್ಧತಿ ಏನಿದೆ ಅದು ಅವರವ್ರಿಗೆ ಸೇರಿದ್ದದ್ದು, ಅವರವರೇ ಆಹಾರ ಪದ್ಧತಿಗಳಿದೆ, ಅದನ್ನ ಆಹಾರ ಪದ್ಧತಿಯನ್ನು ಯಾರು ವಿರೋಧ ಮಾಡಲ್ಲ. ಆದರೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಮ್ಮ ಹಿಂದೂ ಪರಂಪರೆಯಲ್ಲಿ ಒಂದು ಸಂಸ್ಕೃತಿ ಇದೆ, ರೂಲ್ಸ್ ಇಲ್ಲ ಯಾವುದನ್ನು. ಈಗ ಒಂದು ಮನೆ ಇರ್ತದೆ ಅಂತ ಇಟ್ಕೊಳ್ಳಿ, ಒಂದು ಮನೆಯಲ್ಲಿ ಅಡುಗೆ ಮನೆ ಇರ್ತದೆ, ಅಡುಗೆ ಮನೆಯಲ್ಲಿ ಏನು ಮಾಡ್ಬೋದು ಅದನ್ನ ಮಾಡ್ಬೋದು, ಹಾಲಲ್ಲಿ ಏನು ಮಾಡ್ಬೋದು ಅದನ್ನ ಮಾಡ್ಬೋದು, ಬಚ್ಚಲ್ ಮನೆಯಲ್ಲಿ ಏನಿದೆ ಅದನ್ನ ಏನ್ ಬೇಕೋ ಅದನ್ನ ಮಾಡ್ಬೋದು. ಹಾಗೆ ಹಿಂದೂ ಸಂಪ್ರದಾಯದಲ್ಲಿ ಈ ತರ ಈಗ ಈ ತರ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಂದ್ ಸ್ವಲ್ಪ ಮಡಿ ಇರಬೇಕು, ಮಾಂಸಾಹಾರ ಸೇವಿಸಬಾರ್ದು, ಅವತ್ತಿಗೆ ಸೇವಿಸಬಾರ್ದು ಅವತ್ತಿಗೆ, ಈ ತರದಿದೆ. ಇದು ಮುಸ್ಲಿಂ ಸಮುದಾಯದಲ್ಲೂ ಇದೆ. ಅವರು ಏನು ಬಕ್ರೀದ್ ಸಂದರ್ಭದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲೆಲ್ಲ ಒಂದ್ ತಿಂಗಳು ಉಪವಾಸ ಇರ್ತಾರೆ, ಒಂದ್ ತಿಂಗಳು ಉಪವಾಸ ಇರ್ತಾರೆ. ರಂಜಾನ್ ಬಂದಾಗ ಒಂದ್ ತಿಂಗಳು ಉಪವಾಸ ಇರ್ತಾರೆ, ಅದು ಅವ್ರ ಪದ್ಧತಿ. ಅದನ್ನ ಸಿದ್ದರಾಮಯ್ಯನವ್ರು ಯಾಕೆ ಕ್ವಶನ್ ಮಾಡಲ್ಲ? ಆವಾಗ ಸಿದ್ದರಾಮಯ್ಯನವ್ರು ಹೇಳ್ಬೇಕು, ಏಯ್ ಮುಸ್ಲಿಮರು ಏನು ಉಪವಾಸ ಹಾಕಿರ್ತೀರಾ, ನೀವು ತಿನ್ನಿ, ನಿಮ್ಮ ಇದರಲ್ಲಿ ಏರ್ಬೇಕೋ ತಿನ್ನಿ ಅಂತ ಹೇಳಿದ್ದಾರೆ ಎಂದಾನ ಮುಸ್ಲಿಮರ ಬಗ್ಗೆ. ಕ್ರಿಶ್ಚಿಯನ್ರು ಕೂಡ ಅವ್ರದ್ದು ಒಂದು ಗುಡ್ ಫ್ರೈಡೇ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವ್ರದೇ ಆದಂತ ಒಂದು ಧರ್ಮದ ನೀತಿ ನಿಯಮಗಳನ್ನು ಇದೆ, ಆ ನೀತಿ ನಿಯಮಗಳ ಪ್ರಕಾರ ಆ ಧರ್ಮಗಳು ಮಾಡ್ತಾರೆ. ಸಿದ್ದರಾಮಯ್ಯನವ್ರಿಗೆ ಇವ್ಯಾವುದು ಬರಲ್ಲ, ಮುಸ್ಲಿಮರ ಬಗ್ಗೆ ಅವ್ರು ಮಾತಾಡಲ್ಲ. ಹಿಂದೂ ಧರ್ಮದಲ್ಲಿ ಪದೇ ಪದೇ ಒಂದ್ ರೀತಿ ಅವಹೇಳನ, ಹೋದ್ರೆ ಏನಾಗ್ತದೆ ಏನ್ ಮಾಡ್ತೀರಾ, ಹಂಗೆ ಎಲ್ಲಾ ಧರ್ಮಕ್ಕೂ ಹೇಳಿ ಬುದ್ಧಿವಾದ. ಬರೀ ಹಿಂದೂ ಧರ್ಮಕ್ಕೆ ಯಾಕೆ ಬುದ್ಧಿವಾದ ಹೇಳ್ತೀರಾ, ಎಲ್ಲಾ ಧರ್ಮಕ್ಕೂ ಹೇಳಿ ಬುದ್ಧಿವಾದ. ಈ ಮಾಂಸ ತಿನ್ನೋದು ಇದ್ರ ಬಗ್ಗೆನೆ, ನೀವು ಟಿಪ್ಪು ಬಗ್ಗೆ, ನೀವು ಕೊಡಗಲ್ಲಿ ಹೋಗಿ ನೀವು ಟಿಪ್ಪು ಜಯಂತಿ ಮಾಡಿದಾಗ ಕೊಡಗಲ್ಲಿ ಒಂದು ಸಾವಾಗಿದೆ, ಗೊಂದಲ ಆಗಿದೆ, ಗಲಭೆ ಆಗಿದೆ, ಲಾಠಿ ಚಾರ್ಜ್ ಆಗಿದೆ. ಅಂತ ಕ್ಷೇತ್ರಗಳಲ್ಲಿ ಹೋದಾಗ ನೀವು ಒಬ್ಬ ವಿರೋಧ ಪಕ್ಷದ ನಾಯಕ ಆಗಿ ಮಾಜಿ ಮುಖ್ಯಮಂತ್ರಿ ಆಗಿ ಯಾವುದೇ ಕಾನೂನನ್ನ ತೊಡಕು ಬರದ ರೀತಿಯಾಗಿ ಯಾವುದೇ ಒಂದು ಕೋಮು ಸೌಹಾರ್ದ ಹಾಳಾಗೋ ರೀತಿ ನಿಮ್ ಸ್ಟೇಟ್ಮೆಂಟ್ಗಳು ಇರಬೇಕು. ಮುಸ್ಲಿಂ ಏರಿಯಾದಲ್ಲಿ ನೀವು ಸಾವರ್ಕರ್ ಫೋಟೋ ಯಾಕೆ ಹಾಕ್ತೀರಾ ಅಂತ ಕೇಳ್ತೀರಾ? ಇದು ಅಲ್ಲಿ ಭಾವನೆಯನ್ನ ಕೆಡಿಸೋದಲ್ಲ, ಇಡೀ ರಾಜ್ಯದಲ್ಲಿ ಈ ತರದ ಭಾವನೆಯನ್ನ ಕೆರಳಿಸೋ ಅಂತ ಕೆಲಸವನ್ನ ಸಿದ್ದರಾಮಯ್ಯನವ್ರು ಮಾಡ್ತಾ ಇದ್ದಾರೆ. ಅವರ ಒಂದೇ ಅವ್ರ ಬಾಯಲ್ಲಿ ಮುಸ್ಲಿಮರು ಓಟ್ ಒಂದೇ ಅವ್ರ ತಲೆಯಲ್ಲಿ ಇಟ್ಕೊಂಡಿದ್ರೆ ಅದು ಈ ಜಾತ್ಯತೀತ ಪದ ಏನಿದೆ ಅದನ್ನ ಅವ್ರು ತೆಗೆದಾಕ್ಬೇಕಾಗ್ತದೆ. ಕಾಂಗ್ರೆಸ್ ಪ್ರತಿ ಬಾರಿನೂ ಕೂಡ ಸಾವರ್ಕರ್ನ ಅವಹೇಳನಕಾರಿ ಮಾಡೋದು, ಹಾಗಾದ್ರೆ ಸಾವರ್ಕರ್ನ ಜೈಲ್ಗೆ ಯಾಕೆ ಹಾಕಿದ್ರು? ಸಾವರ್ಕರ್ ಬ್ರಿಟಿಷರ ಪರವಾಗಿದ್ದಾರೆ ಅಂತಂದಿದ್ರೆ ಅವ್ರಿಗೆ ಯಾಕೆ 50 ವರ್ಷ ಕರಿ ನೀರಿನ ನೆರಳು ಶಿಕ್ಷೆಯನ್ನ ಬ್ರಿಟಿಷರು ಯಾಕೆ ಕೊಡ್ತಾರೆ? ಬ್ರಿಟಿಷರ್ ಪರವಾಗಿದ್ರು ಅಂತ ಬಹಳಷ್ಟು ಕಾಂಗ್ರೆಸ್ ನಾಯಕರು ಹೇಳಕ್ಕೆ ನೋಡಿದ್ದೀನಿ ನಾನು. ಏಯ್ ಅವ್ರ ಏಜೆಂಟ್ ಅಂತ ಹೇಳಿದ್ರು ಕಾಂಗ್ರೆಸ್ ಅವರು, ಸಾವರ್ಕರ್ನ ಬ್ರಿಟಿಷರ್ ಏಜೆಂಟ್ ಅಂದ್ರು. ಬ್ರಿಟಿಷರ್ ಏಜೆಂಟ್ ಆಗಿದ್ರೆ ಅವ್ರಿಗೆ 50 ವರ್ಷ ಶಿಕ್ಷೆ ಹಾಕೊಟ್ರು, ಕರಿ ನೀರಿನ ಶಿಕ್ಷೆ ಹಾಕೊಟ್ರು ಅವ್ರಿಗೆ. ನಿಮ್ ಹೇಳ್ತಿರಲ್ಲ ಸ್ವಾತಂತ್ರ್ಯ ಈ ದೇಶಕ್ಕೆ ತಂದ್ಕೊಟ್ಟವ್ರು ನಾವೇ ನಾವೇ ಅಂತ, ನಿಮ್ ಎಷ್ಟು ನಾಯಕರು 50 ವರ್ಷ ಶಿಕ್ಷೆ ಆಗಿದೆ ನಿಮ್ಗೆ ಹೇಳಿ. ನೀವೇನೋ ಸ್ವಾತಂತ್ರ್ಯ ಹೋರಾಟಗಾರರು ನಾವೇ ನಾವೇ ಕಾಂಗ್ರೆಸ್ ಅಂತಿರಲ್ಲ, ನಿಮ್ ನಾಯಕರುಗಳು ಫೋಟೋ ಹಾಕಿದಿರಲ್ಲ, ಅವರೆಲ್ಲ ಈಗ ನೆಹರು ಅವರೆಲ್ಲ ಇದಾರಲ್ಲ, ಎಷ್ಟು ವರ್ಷ ಜೈಲಿಗೆ ಹೋಗಿದ್ರ ಅವರೆಲ್ಲ, 50 ವರ್ಷ ಜೈಲಿಗೆ ಹೋಗಿದ್ರ. ಈ ತರ ಸ್ವಾತಂತ್ರ್ಯ ಯೋಧರಿಗೆ ನಿರಂತರವಾಗಿ ಅವಹೇಳನೆ ಮಾಡೋ ಅಂತದ್ದು ಸಿದ್ದರಾಮಯ್ಯನವರ ಚಾಳಿ ಆಗ್ಬಿಟ್ಟಿದೆ. ಟಿಪ್ಪುನ ವೈಭವೀಕರಿಸೋದು, ಸಾವರ್ಕರ್ನ ಅವಹೇಳನ ಮಾಡುವಂಥದ್ದು, ಇದನ್ನ ಯಾವುದು ಸಮುದಾಯಗಳು ಕೂಡ ಹಿಂದೂ ಸಮುದಾಯ ಅವತ್ತು ಒಪ್ಪಲ್ಲ. ಅದರಿಂದ ಸಿದ್ದರಾಮಯ್ಯನವರು ಇವತ್ತು ಏನು ಗೊಂದಲ ಆಗ್ತಾ ಇದೆ ಕೊಡಗಲ್ಲಿ, ಅವಶ್ಯಕತೆ ಇರಲಿಲ್ಲ, ಗೊಂದಲ ಆಗ್ತಾ ಇದೆ ಅದಕ್ಕೆ ಸಿದ್ದರಾಮಯ್ಯನವರೇ ನೇರ ಕಾರಣ. ಕಾಂಗ್ರೆಸ್ ಪಾರ್ಟಿ ಇಲ್ಲ ತನ್ನ ನಿಲುವನ್ನ ಹೇಳ್ಬೇಕು, ನಾವು ಮುಸ್ಲಿಮರ ಪರವಾಗಿದ್ದೀರಿ ಅಂತ ಆದ್ರೂ ಅವ್ರ ನಿಲುವನ್ನ ತೆಗೆದುಕೊಳ್ಬೇಕು, ಈ ಡೋಂಗಿತನ ಬಿಡ್ಬೇಕವ್ರು. ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಅಧ್ಯಕ್ಷರು ಈ ಡೋಂಗಿತನವನ್ನ ಬಿಡ್ಬೇಕು, ಯಾವುದು ಅಂತ ನಿಲುವನ್ನ ಹೇಳ್ಬೇಕು.
सावरकर टिप्पू इवत्तु बीदिगे तंदु टिप्पू जयंती मोदलु मामूली माड्कोंडु होग्ता इद्रु अवरवरु एल्लेल्लि बेको अल्लेल्लि माड्कोंडु होग्ता इद्रु यारु बेको अवरु होग्ता इद्रु ಅದರನ್ನ ಏನೋ ವೈಭವೀಕರಿಸಕ್ಕೆ ಹೋಗಿ ಇಡೀ ಟಿಪ್ಪುನ ವಿಲನ್ ಮಾಡಿದ್ರು. ಅದು ಟಿಪ್ಪುನ ವಿಲನ್ ಮಾಡಿದ್ದೇ ಸಿದ್ದರಾಮಯ್ಯನವರು. ಅದಕ್ಕೆ ಮುಂಚೆ ಏನು ಇರಲಿಲ್ಲ ಆ ತರ. ಈ ತರದ ಘಟನೆಗಳಿಂದ ಇವತ್ತು ರಾಜ್ಯದಲ್ಲಿ ಒಂದು ರೀತಿ ಕೋಮು ಸೌಹಾರ್ದತೆಯನ್ನು ಹಾಳು ಮಾಡುವಂತ ಕೆಲಸವನ್ನ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಇದು ರಾಜ್ಯಕ್ಕೆ ಒಳ್ಳೆಯದಲ್ಲ. ಮುಂದೆ ಬರುವಂತ ದಿನಗಳಲ್ಲಿ ಚುನಾವಣೆಗಳಲ್ಲಿ ರಾಜ್ಯ ಜನ ಇವರಿಗೆ ಸರಿಯಾದಂತ ಪಾಠವನ್ನ ಕಲಿಸುತ್ತಾರೆ. ವಿಸ್ತಾರ ನ್ಯೂಸ್ ನಿಖರ ಜನಪರ